ಎಲ್ರಿಗೂ ನಮಸ್ಕಾರ ಸಾಧನಾ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀವಿ ಇದರ ಪ್ರಾಯೋಜಕರು ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ನೇಜಾ ಬೆಂಗಳೂರು ನಾನು ನಿಮ್ಮ ಸೈಯದ್ ಸಾದತ್ ಸರ್ ಬನ್ನಿ ನಾನು ನಿಮಗೆ ಇದರ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಏನಪ್ಪ ಇದು ಸಿ ಎಚ್ ಎಸ್ ಎಲ್ ಅಂದರೆ ನೀವು ನಿಮಗೆ ಗೊತ್ತಿರಬಹುದು ಸ ಎಸ್ ಎಸ್ ಸಿ ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂತ ನಾವು ತಿಳ್ಕೊಳೋಣ ಎಸ್ ಎಸ್ ಸಿ ಅಂದರೆ ಸ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಥವಾ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಅಂತ ಕರಿತೀವಿ ಏನು ಇದರ ಆಯೋಗದ ಕೆಲಸ ಅಂದರೆ ಹಲವಾರು ಪ್ರಮುಖ ಹುದ್ದೆಗಳು ಎಂಥ ಹುದ್ದೆಗಳು ನೀವು ವಿಡಿಯೋದಲ್ಲಿ ನೋಡ್ಬೋದು ವೇರಿಯಸ್ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ಸ್ ಆಫೀಸಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಹಲವಾರು ಸಚಿವಾಲಯಗಳು ಇಲಾಖೆಗಳು ಏನಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಇಂಟೆಲಿಜೆನ್ಸ್ ಬ್ಯೂರೋ ಇರಬಹುದು ಸಿ ಬಿ ಐ ಇರಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇರಬಹುದು ಮತ್ತು ಪಾರ್ಲಿಮೆಂಟಲ್ಲಿರುವಂಥ ಹಲವಾರು ಸಚಿವಾಲಯದ ಹುದ್ದೆಗಳಿರ್ಬೋದು ಅಲ್ಲೆಲ್ಲ ಕಡೆಗೂ ಆ ಎಲ್ಲ ಇಲಾಖೆಗಳಿಗೂ ರೆಕ್ರೂಟ್ಮೆಂಟ್ ನಡೆಯೋದು ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕನೇ ಇದರಲ್ಲಿ ಇವಾಗ ಸಿ ಎಚ್ ಎಸ್ ಎಲ್ ಅಂತ ಹುದ್ದೆಗಳನ್ನು ಕರೆದಿದ್ದಾರೆ ಸಿ ಎಚ್ ಎಸ್ ಎಲ್ ಫುಲ್ ಫಾರ್ಮ್ ಕಂಬೈಂಡ್ ಹೈಯರ್ ಸೆಕೆಂಡ್ರಿ ಲೆವೆಲ್ ಅಂತ ಕರೀತಾರೆ ಓಕೆ ಸೊ ಇದರಲ್ಲಿ ಲೋಯರ್ ಡಿವಿಜನಲ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟ್ರಿಯಟ್ ಅಸಿಸ್ಟೆಂಟ್ ಅಂತ ಕರಿತೀವಿ ಈ ಹುದ್ದೆಗೆ ಕರೆದಿದ್ದಾರೆ ಮತ್ತು ಡೇಟಾ ಎಂಟ್ರಿ ಆಪರೇಟರ್ಸ್ ಹುದ್ದೆಗಳಿಗೆ ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ನೋಟಿಫಿಕೇಷನಲ್ಲಿ ಅಂದಾಜು ಸಾವಿರದ ಆರುನೂರು ವೇಕೆನ್ಸಿಸನ್ನ ಕರೆದಿದ್ದಾರೆ ಏನಿರುತ್ತೆ ಇವರು ಸ್ಯಾಲ್ರಿ ಲೋಯರ್ ಡಿವಿಜನಲ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ಗೆ ಪೇಸ್ಕೇಲ್ ನೈನ್ಟೀನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂತೀವಿ ಅಂದರೆ ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂದರೆ ಒಂದು ಅಂದಾಜು ಟೋಟಲ್ ಸ್ಯಾಲ್ರಿ ಥರ್ಟಿ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಇರುತ್ತೆ ಸ್ಯಾಲ್ರಿ ಓಕೆ ಇದು ಲೋಯರ್ ಡಿವಿಷನಲ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗಿರುವಂಥ ಸ್ಯಾಲ್ರಿ ಇದು ಬಿಗಿನಿಂಗ್ ಸ್ಯಾಲ್ರಿ ಓಕೆ ಡೇಟಾ ಎಂಟ್ರಿ ಆಪರೇಟರ್ಗೆ ಬಿಗಿನಿಂಗ್ ಸ್ಯಾಲ್ರಿ ಬಂದುಬಿಟ್ಟು ನಲವತ್ತೇಳು ಸಾವಿರದ ನಲ್ವತ್ಮೂರು ರೂಪಾಯಿ ಅಂದಾಜು ನಲ್ವತ್ತೇಳು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಓಕೆ ಹೋಗ್ತಾ ಹೋಗ್ತಾ ಇಂಕ್ರಿಮೆಂಟ್ಸ್ ಆಗುತ್ತೆ ಆ ಪೇ ಸ್ಕೇಲ್ ಏನು ಅಂತಲೂ ನಾವು ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಕೊಟ್ಟಿದ್ದೀವಿ ಇವಾಗ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಏನು ಬೇಕು ಏನು ಓದಿರಬೇಕು ನಾವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೋಸ್ಕರ ಅಂದರೆ ನೀವು ನೋಡಬಹುದು ಏಯ್ಟ್ ಪಾಯಿಂಟ್ ಒನ್ನಲ್ಲಿ ಫಾರ್ ಡೇಟಾ ಎಂಟ್ರಿ ಆಪರೇಟರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆಸ್ ಎ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಅಲ್ವಾ ಅಂದರೆ ಹನ್ನೆರಡನೇ ತರಗತಿ ಓದಿರಬೇಕು ಸೈನ್ಸ್ ಸ್ಟ್ರೀಮಲ್ಲಿ ಓದಿರಬೇಕು ಮ್ಯಾಥ್ಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಪಿ ಸಿ ಎಮ್ ಬಿ ಅಂತ ಏನು ಹೇಳ್ತೀವಿ ಆಗಿರ್ಬೋದು ಅಥವಾ ಪಿ ಸಿ ಎಮ್ ಸಿ ಎಸ್ ಅಂತ ಹೇಳ್ತೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದನ್ನು ಓದಿರೋರು ಆಗಿರ್ಬೋದು ಒಟ್ಟಿನಲ್ಲಿ ಮ್ಯಾಥ್ಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿರಬೇಕು ಯಾವುದಕ್ಕೆ ಡೇಟಾ ಎಂಟ್ರಿ ಆಪ್ರೇಟರ್ಗೆ ಎಲ್ಲಿ ಆಫೀಸ್ ಆಫ್ ದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಸಿ ಆ್ಯಂಡ್ ಎ ಜಿ ಅಂತ ಏನು ಕರಿತೀವಿ ಆ ಆಫೀಸಲ್ಲಿ ಜಾಬ್ ಬೇಕಂದರೆ ಮಾತ್ರ ಈ ಕಂಡೀಷನ್ ಬೇರೆ ಕಡೆ ಜಾಬ್ ಬೇಕಂದರೆ ಈ ಕಂಡೀಷನ್ ಅಲ್ಲ ಇನ್ನು ಬೇರೆ ಯಾವುದೇ ಕಡೆ ಯಾವುದೇ ಇಲಾಖೆಯಲ್ಲಿ ಜಾಬ್ ಬೇಕು ಅಂದರೆ ಎಲ್ ಡಿ ಸಿ ಅಥವಾ ಜಿ ಎ ಜೆ ಎಸ್ ಸಿ ಅಂತ ಕರೀತಾರೆ ಲೋವರ್ ಡಿವಿಷನಲ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟರಿಯೆಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಮೀನು ಮಿಕ್ಕಿದ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಏನಾಗಿರಬೇಕು ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ಹನ್ನೆರಡನೇ ತರಗತಿ ಓದಿರಬೇಕು ಅದು ಯಾವುದೇ ಬ್ರಾಂಚಲ್ಲಿ ಓದಿರಲಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಸೈನ್ಸೇ ಓದಿರಬೇಕಂತ ಏನಿಲ್ಲ ಸೈನ್ಸ್ ಆದರೂ ಹೋಗಿರ್ಬೋದು ಆರ್ಟ್ಸ್ ಆದರೂ ಓದಿರಬಹುದು ಕಾಮರ್ಸ್ ಆದರೂ ಓದಿರಬಹುದು ಅಥವಾ ಈಕ್ವೆಲೆಂಟ್ ಅಂತಾನು ಕೊಟ್ಟಿದ್ದಾರೆ ಈಕ್ವೆವೆಲೆಂಟ್ ಎಕ್ಸಾಮಿನೇಷನ್ ಅಂದರೆ ಐ ಟಿ ಐ ಓದಿರಬಹುದು ಡಿಪ್ಲೊಮಾ ಓದಿರಬಹುದು ಈ ಕ್ಯಾಂಡಿಡೇಟ್ಸ್ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಏಜ್ ಲಿಮಿಟ್ ಏನಿದೆ ಏಜ್ ಲಿಮಿಟ್ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ಅಂತ ಹೇಳಿದ್ದಾರೆ ಏಯ್ಟೀನ್ ಇಯರ್ಸ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಇಸ್ ದ ಏಜ್ ಲಿಮಿಟ್ ಅದರಲ್ಲಿ ಕ್ಲಿಯರಾಗಿ ಡೇಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವಾಗ ಡೇಟ್ ಅಂದರೆ ಕ್ಯಾಂಡಿಡೇಟ್ಸ್ ಬಾರ್ ನಾಟ್ ಬಿಫೋರ್ ಟು ಏಯ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂತ ಹೇಳ್ತಾರೆ ಅಂದರೆ ಎರಡು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಮುಂಚೆ ಹುಟ್ಟಿರುವಂಥವ್ರು ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಒಂದು ಎಂಟು ಎರಡು ಸಾವಿರದ ಐದು ಏನಿದೆ ಈ ಒಂದು ತಾರೀಕುಗಳೇನಿದೆ ಡೇಟ್ಸ್ ಏನಿದೆ ಇದರ ಒಳಗಡೆ ಹುಟ್ಟಿರುವಂಥವರು ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಸೊ ಡೇಟ್ ಆಫ್ ಬರ್ತ್ ಇನ್ನೊಂದು ಸಲ ನೋಡ್ಕೊಳ್ಳಿ ಕ್ಲಿಯರಾಗಿ ಎರಡು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಒಂದು ಎಂಟು ಎರಡು ಸಾವಿರದ ಐದರ ಮಧ್ಯೆ ಇರುವಂತಹವರು ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಕೆಲವು ಕೆಲವು ಒಂದು ಕ್ಯಾಟಗರೀಸ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಯಾವ ಕ್ಯಾಟಗರಿಗೆ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇದ್ದರೆ ಐದು ವರ್ಷಗಳ ಕಾಲ ಒಂದು ಗರಿಷ್ಠ ವಯೋಮಿತಿಯಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಏಜ್ ರಿಲ್ಯಾಕ್ಸೇಷನ್ ಪರ್ಮಿಸಬಲ್ ಬಿಯಾಂಡ್ ಅಪ್ಪರ್ ಏಜ್ ಲಿಮಿಟ್ ಅಂತ ಕರಿತೀವಿ ಅಂದರೆ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಲಿಮಿಟ್ ಕೊಟ್ಟಿರೋದು ಇಲ್ಲಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಇಪ್ಪತ್ತೇಳು ಅಂದರೆ ಮ್ಯಾಕ್ಸಿಮಮ್ ಏನಿದೆ ಇಪ್ಪತ್ತೇಳು ಪ್ಲಸ್ ಐದು ವರ್ಷ ಅಂದರೆ ಮೂವತ್ತೆರಡು ವರ್ಷ ಆಗುವವರೆಗೂ ಕೂಡ ಆ ಎಸ್ ಸಿ ಎಸ್ ಟಿಯ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಒ ಬಿ ಸಿ ಕ್ಯಾಟಗರಿ ತ್ರೀ ಇಯರ್ಸ್ ಅಂತ ಹೇಳ್ತಾರೆ ಅಂದರೆ ಏನರ್ಥ ಇಪ್ಪತ್ತೇಳು ವರ್ಷ ಅಪ್ಪರ್ ಲಿಮಿಟ್ ಪ್ಲಸ್ ತ್ರೀ ಇಯರ್ಸ್ ಅಂದರೆ ಮೂವತ್ತು ವರ್ಷ ವಯಸ್ಸು ಆಗುವವರೆಗೂ ಕೂಡ ಒ ಬಿ ಸಿ ಸೇರಿದಂತಹ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಪಿ ಡಬ್ಲ್ಯೂ ಬಿ ಡಿ ಅಂತ ಹೇಳ್ತಾರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಬಾಂಡ್ ಡಿಸೆಬಿಲಿಟೀಸ್ ಅಂತ ಕರೀತಾರೆ ಸೊ ಅಂದರೆ ಅಂಗವಿಕಲ ಇರುವಂತಹ ಅಭ್ಯರ್ಥಿಗಳು ಅವರಿಗೂ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂಗವಿಕಲ ಅಭ್ಯರ್ಥಿಗಳು ಅನ್ರಿಸರ್ವ್ಡ್ ಕ್ಯಾಟಗರಿ ಸೇರಿದಂಥವರಿಗೆ ಹತ್ತು ವರ್ಷ ಇರುತ್ತೆ ಒ ಬಿ ಸಿ ಕ್ಯಾಟಗರಿ ಸೇರಿದೆ ಹದಿಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೇರಿದೆ ಹದಿನೈದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಓಕೆ ಸೊ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು ಅದೇ ರೀತಿ ಇ ಎಸ್ ಎಮ್ ಅಂತ ಕರೀತಾರೆ ಎಕ್ಸ್ ಸರ್ವಿಸ್ ಮೆನ್ ಎಕ್ಸ್ ಸರ್ವಿಸ್ ಮೆನ್ಗೂ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದಲ್ಲದಲ್ಲೇ ಕೂಡ ಯಾರಾದರೂ ಆಲ್ರೆಡಿ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿದರೆ ಅಂಥವ್ರಿಗೂ ಕೂಡ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ವಿಡೋಸ್ಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಓಕೆ ಈಗ ಇದರ ಶುಲ್ಕ ಎಷ್ಟು ಫೀಸ್ ಎಷ್ಟು ಇದನ್ನು ಕಟ್ಟೋದಕ್ಕೋಸ್ಕರ ಅಂದರೆ ಫೀಸು ಕೇವಲ ನೂರು ರೂಪಾಯಿ ಯಾರಿಗೆ ಇದು ನೂರು ರೂಪಾಯಿ ಬನ್ನಿ ನೋಡೋಣ

ಇವರು ಕೂಡ ಯಾವುದೇ ರೀತಿಯ ಶುಲ್ಕವನ್ನು ಹಾಗಿಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಇ ಎಸ್ ಎಮ್ ಅಂದರೆ ಮಾಜಿ ಸೈನಿಕರು ಅಂತ ಏನು ಕರಿತೀವಿ ಇವರು ಕೂಡ ಯಾವುದೇ ಆದಂತಹ ಶುಲ್ಕವನ್ನು ಹಾಗಿಲ್ಲ ಈ ಎಲ್ಲ ಕ್ಯಾಟಗರಿನ ಹೊರತುಪಡಿಸಿ ಮಿಕ್ಕಿದವರು ಅಂದರೆ ಫಾರ್ ಎಕ್ಸಾಂಪಲ್ ಮೇಲ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಜನರಲ್ ಕ್ಯಾಟಗರಿ ಅಥವಾ ಒ ಬಿ ಸಿ ಕ್ಯಾಟಗರಿ ಏನಿದೆ ಆ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಫೀಸ್ ಕಟ್ಟಬೇಕು ಎಷ್ಟಪ್ಪ ಫೀಸ್ ಅಂದರೆ ಕೇವಲ ನೂರು ರೂಪಾಯಿ ಓಕೆ ನೂರು ರೂಪಾಯಿ ಮಾತ್ರ ಫೀಸ್ ಒಂದು ಸಲ ಫ್ರೆಂಡ್ಸ್ ಜೊತೆ ಹೋಗಿ ನಾವು ಚಾಟ್ಸ್ ಗೋಬಿ ಮಂಚೂರಿಯೋ ನೂಡಲ್ಸ್ ತಿಂದರೆ ನೂರು ರೂಪಾಯಿ ಹೊರಟೋಗುತ್ತೆ ಐಸ್ ಕ್ರೀಮ್ಸ್ ತಿಂದರೆ ನೂರು ರೂಪಾಯಿ ಖಾಲಿ ಆಗುತ್ತೆ ಅಷ್ಟೇ ಇರೋದು ಮುತ್ತ ತುಂಬ ಏನು ಜಾಸ್ತಿ ಕೊಟ್ಟಿಲ್ಲ ಇಲ್ಲಿ ಓಕೆ ಇದನ್ನು ಕಟ್ಟಬೇಕು ಫೀಸ್ ಕ್ಯಾನ್ ಬಿ ಪೇಡ್ ಆನ್ಲೈನ್ ಥ್ರೂ ಭೀಮ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಮಾಸ್ಟರ್ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಆರ್ ಇನ್ ಕ್ಯಾಶ್ ಅಟ್ ಎಸ್ ಬಿ ಐ ಬ್ರಾಂಚಸ್ ಅಂತ ಹೇಳ್ತಾರೆ ಅಂದರೆ ಏನಿದ್ರ ಅರ್ಥ ಅಂದರೆ ನಿಮ್ಮ ಹತ್ರ ಫೋನ್ಪೇ ಪೇ ಟಿ ಎಮ್ ಭೀಮ್ ಯು ಪೇ ಈ ಥರ ಯಾವುದೇ ಒಂದು ಯು ಪಿ ಐ ಇದ್ದರೆ ಅದರ ಮೂಲಕ ಡೈರೆಕ್ಟಾಗಿ ನೀವು ಅಲ್ಲೇ ಫೀಸ್ನ ಕಟ್ಟಬಹುದು ತಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಫೀಸ್ ಪೇಮೆಂಟ್ ಅಂತ ಅಲ್ಲಿ ಇಮ್ಮಿಡಿಯೇಟಾಗಿ ಫೀಸ್ ಪೇ ಮಾಡಬಹುದು ಯೂಸಿಂಗ್ ಫೋನ್ ಪೇ ಟಿ ಎಮ್ ಅಥವಾ ಯಾವುದೇ ಯು ಪಿ ಐನ ಯೂಸ್ ಮಾಡಿ ಮಾಡಬಹುದು ಒಂದು ಆಪ್ಷನ್ ಇಲ್ಲ ನೆಟ್ ಬ್ಯಾಂಕಿಂಗ್ ನೀವು ಯೂಸ್ ಮಾಡ್ತಾಯಿದ್ರೆ ಅದರ ಮೂಲಕ ಕೂಡ ಮಾಡಬಹುದು ಅದು ಬೇಡ ಅಂದರೆ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಮೂಲಕ ಕೂಡ ಮಾಡಬಹುದು ಈ ಇಷ್ಟು ಮೆಥಡಿನ ಮಾಡಿದ್ರೆ ಏನಾಗುತ್ತೆ ಇಮ್ಮಿಡಿಯೇಟಾಗಿ ಫೀಸ್ ಪೇಮೆಂಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಓಕೆ ಅದು ಬಿಟ್ಟು ನಾವು ಕ್ಯಾಶ್ ಪೇಮೆಂಟ್ ಮಾಡ್ತೀವಿ ಅಂದರೆ ಅದಕ್ಕೂ ಅವಕಾಶ ಇದೆ ಅದಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಕಟ್ಟಬೇಕಾಗುತ್ತೆ ಸೊ ಕ್ಯಾಶ್ ಕಟ್ಟೋಕ್ಕೋಸ್ಕರ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತೊಗೊಳುತ್ತೆ ಯಾಕಂದರೆ ನೀವು ಕ್ಯಾಶ್ ಕಟ್ಟಾದ ಮೇಲೆ ಅದು ಅಪ್ಡೇಟ್ ಆಗಬೇಕು ಮತ್ತೆ ಬಂದು ನೀವು ಪ್ರಿಂಟ್ಔಟ್ ತೊಗೋಬೇಕಾಗುತ್ತೆ ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನನ್ನ ಸಜೆಷನ್ ಏನಂದರೆ ಇಮ್ಮಿಡಿಯೇಟಾಗಿ ಫೋನ್ಪೇ ಅಥವಾ ಪೇ ಟಿ ಎಮ್ ಮೂಲಕ ಇಮಿಡಿಯೇಟಾಗಿ ಮಾಡಿ ಅಥವಾ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಿ ಪೇಮೆಂಟ್ ಮಾಡಿ ಇಮಿಡಿಯೇಟಾಗಿ ನಿಮ್ಮ ಕೆಲಸ ಕಂಪ್ಲೀಟಾಗಿ ಆಗೋಗುತ್ತೆ ಓಕೆ ಸೊ ಫೀಸ್ ನೆನಪಿರಲಿ ನೂರು ರೂಪಾಯಿ ಇದು ಮೇಲ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಒ ಬಿ ಸಿ ಕ್ಯಾಟಗರಿ ಮತ್ತು ಜನರಲ್ ಕ್ಯಾಟಗರಿ ಮಾತ್ರ ಅದು ಬಿಟ್ಟು ವಿಮೆನ್ ಕ್ಯಾಂಡಿಡೇಟ್ಸ್ ಮತ್ತು ಎಸ್ ಸಿ ಎಸ್ ಟಿ ಇವರೆಲ್ಲರಿಗೂ ಕೂಡ ಉಚಿತವಾಗಿ ಇರುತ್ತೆ ಓಕೆ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಎಲ್ಲೆಲ್ಲಿದೆ ಸೆಂಟರ್ಸ್ ಎಲ್ಲಿ ಹೋಗಿ ನಾವು ಎಕ್ಸಾಮ್ ಬರೀಬೇಕು ಅಂದರೆ ಸ್ಕ್ರೀನ್ ಮೇಲೆ ತೋರಿಸಿರೋ ಹಾಗೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಎರ್ನಾಕುಲಂ ಓಕೆ ಉಡುಪಿ ಇಲ್ಲಿವರೆಗೂ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿರುವಂತಹ ಸೆಂಟರ್ಸ್ ಇದು ಓಕೆ ಅದರ ನಂತರ ಇರುವಂಥವು ಎಲ್ಲ ಕೇರಳ ಸೆಂಟರ್ಸ್ ಯಾಕಂದರೆ ಎಸ್ ಎಸ್ ಸಿ ಎಕ್ಸಾಮ್ಸಲ್ಲಿ ಈ ಒಂದು ರೀಜನ್ನ ಕೆ ಕೆ ಆರ್ ರೀಜನ್ ಅಂತ ಕರೀತಾರೆ ಅಂದರೆ ಕರ್ನಾಟಕ ಕೇರಳ ರೀಜನ್ ಅಂತ ಕರೀತಾರೆ ಹಾಗಾಗಿ ನಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ನೂ ಕೂಡ ಒಟ್ಟಿಗೆ ಕೊಟ್ಟಿದ್ದಾರೆ ರಿಸಲ್ಟ್ ಬಂದಾಗ ಕೂಡ ಒಟ್ಟಿಗೆ ರಿ ರಿಸಲ್ಟ್ ಬರುತ್ತೆ ಕರ್ನಾಟಕ ಮತ್ತು ಅದು ಸೇರಿಸಿ ರಿಸಲ್ಟ್ ಬಿಡ್ತಾರೆ ಓಕೆ ಸೊ ಹಾಗಾಗಿ ನಮಗೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲ್ಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಇಲ್ಲಿ ಉಡುಪಿ ಇಷ್ಟು ಕಡೆ ಈಗ ಆಪ್ಷನ್ ಇದೆ ಇಲ್ಲಿ ಎಕ್ಸಾಮ್ಸ್ನ ಸೆಂಟರ್ಸ್ನ ಸೆಲೆಕ್ಟ್ ಮಾಡಬಹುದು ಮೂರು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಯಾರಿಟಿ ಒನ್ ಟೂ ತ್ರೀ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಮಗೆ ಯಾವ ಎಕ್ಸಾಮಿನೇಷನ್ ಸೆಂಟರ್ ಅನುಕೂಲ ಆಗುತ್ತೋ ನಿಮಗೆ ಯಾವ್ದು ಹತ್ರ ಆಗುತ್ತೋ ನಿಮಗೆ ನಿಮ್ಮ ಅನುಕೂಲದ ಪ್ರಕಾರ ನೀವು ಒನ್ ಟೂ ತ್ರೀ ಅಂತ ಕೊಡಬಹುದು ಮ್ಯಾಕ್ಸಿಮಮ್ ಚಾನ್ಸಸ್ ಒನ್ ಎಲ್ಲಿ ಕೊಡ್ತೀವೋ ಅಲ್ಲೇ ಸಿಗೋ ಚಾನ್ಸ್ ಇರುತ್ತೆ ಬಟ್ ಸಮ್ ಟೈಮ್ ಆಪ್ಷನ್ ಒಂದು ಅಂತ ಕೊಟ್ಟಾಗ ಬಹಳ ಅಭ್ಯರ್ಥಿಗಳು ಅಲ್ಲೇ ಕೊಟ್ಟಿದರೆ ಅವರ ಬೇರೆ ಕಡೆ ನಮಗೆ ಎಕ್ಸಾಮ್ ಕೊಡಬಹುದು ಸೊ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಯಾವುದು ಎಕ್ಸಾಮಿನೇಷನ್ ಸೆಂಟರ್ ಹತ್ತಿರ ಆಗುತ್ತೋ ಅಂತ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು ಓಕೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಇದು ಎರಡು ಹಂತದಲ್ಲಿರುತ್ತೆ ದ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಟೂ ಟಯರ್ಸ್ ಅಂತ ಹೇಳ್ತಾರೆ ಇದನ್ನು ಟೂ ಟಯರ್ಸ್ ಅಥವಾ ಎರಡು ಹಂತ ಅಂತ ನಾವು ಹೇಳ್ತೀವಿ ಟಿಯರ್ ಒನ್ ಟಿಯರ್ ಟು ಅಂತ ಕರಿತೀವಿ ನಾವು ಓಕೆ ಎರಡು ಹಂತದಲ್ಲಿರುತ್ತೆ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಟಿಯರ್ ಟು ಎಕ್ಸಾಮಿನೇಷನ್ಸ್ ಓನ್ಲಿ ಅಂದರೆ ಟಿಯರ್ ಒನ್ ಎಕ್ಸಾಮಿನೇಷನ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಏನು ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತ ಇರುತ್ತೆ ಅಷ್ಟು ಪರ್ಸೆಂಟೇಜ್ ತೆಗೆದ್ರೆ ಸಾಕು ಟಿಯರ್ ಒನ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ ಹಾಗೆಯೇ ಫಾರ್ ಎಕ್ಸಾಂಪಲ್ ಮೂವತ್ತು ಪರ್ಸೆಂಟ್ ಅಂತ ಇರುತ್ತೆ ಆ ಎಕ್ಸಾಮಿನೇಷನಲ್ಲಿ ಟಿಯರ್ ಒನ್ನಲ್ಲಿ ಮೂವತ್ತು ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಸಾಕು ಪಾಸ್ ಹಾಗೆ ಲೆಕ್ಕ ಅಲ್ಲಿ ಏನು ಕಾಂಪಿಟೇಷನ್ ಇರಲ್ಲ ಯಾರು ಕ್ವಾಲಿಫೈ ಮಾಡ್ತಾರೋ ಯಾರು ಮಿನಿಮಮ್ ತರ್ಟಿಗೆ ತಗೊಳ್ತಾರೋ ಅವರೆಲ್ಲರೂ ಪಾಸ್ ಆದಂಗೆನೇ ಲೆಕ್ಕ ಮತ್ತು ಟಿಯರ್ ಟೂಗೆ ಬಂದಾಗ ಎರಡನೇ ಹಂತಕ್ಕೆ ಬಂದಾಗ ಅಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಳ್ತಾರೋ ಕಟ್ ಆಫ್ ಯಾರು ಹೈಯೆಸ್ಟ್ ತೆಗಿತಾರೋ ಅವರ ಮೂಲಕ ಅಲ್ಲಿ ಸೆಲೆಕ್ಷನ್ ಆಗುತ್ತೆ ಓಕೆ ಸೊ ಟಿಯರ್ ಒನ್ ಮತ್ತು ಟಿಯರ್ ಟು ಎಕ್ಸಾಮಿನೇಷನ್ ಇರುತ್ತೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ನೋಡೋಣ ಬನ್ನಿ ಓಕೆ ಟಿ ಎರ್ ಒನ್ನಲ್ಲಿ ಎಷ್ಟು ತೆಗಿಬೇಕು ಮಿನಿಮಮ್ ಸ್ಕೋರ್ ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಥರ್ಟಿ ಪರ್ಸೆಂಟ್ ಮಿನಿಮಮ್ ಕಟ್ ಆಫ್ ಇದೆ ಅಂದರೆ ನೂರು ಮಾರ್ಕ್ಸ್ ಇದ್ದರೆ ಮೂವತ್ತು ಮಾರ್ಕ್ಸ್ ತೆಗಿಬೇಕು ತೆಗೆದ್ರೆ ಕ್ವಾಲಿಫೈ ಆದ ಹಾಗೆ ಲೆಕ್ಕ ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯವರು ಇಪ್ಪತ್ತೈದು ಪರ್ಸೆಂಟ್ ಸ್ಕೋರ್ ಮಾಡಬೇಕು ಆಲ್ ಅದರ್ ಕ್ಯಾಟಗರೀಸ್ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇ ಎಸ್ ಎಮ್ ಈ ಎಲ್ಲ ಕ್ಯಾಟಗರಿಗೆ ಸೇರಿದಂಥವರು ಇಪ್ಪತ್ತು ಪರ್ಸೆಂಟ್ ಮಾತ್ರ ತೆಗಿಬೇಕಾಗುತ್ತೆ ಅಷ್ಟು ಸ್ಕೋರ್ ಮಾಡಿದ್ರೆ ಸಾಕು ಕ್ವಾಲಿಫೈ ಆಗುತ್ತಾರೆ ಓಕೆ ಸೊ ಬನ್ನಿ ಇವಾಗ ನೋಡೋಣ ಟಿಯರ್ ಒನ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಟಿಯರ್ ಒನ್ ಎಕ್ಸಾಮಿನೇಷನ್ ಮೊದಲನೆಯ ಹಂತದ ಎಕ್ಸಾಮಿನೇಷನ್ನಲ್ಲಿ ಏನೇನಿರುತ್ತೆ ಯಾವ ರೀತಿಯ ಪ್ಯಾಟರ್ನ್ ಇದೆ ಅಂತ ತಿಳ್ಕೊಳೋಣ ಇದರಲ್ಲಿ ನಾಲ್ಕು ಭಾಗಗಳಿರುತ್ತೆ ಓಕೆ ಫೋರ್ ಪಾರ್ಟ್ಸ್ ಇರುತ್ತೆ ಮೊದಲನೆಯದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಭಾಷೆಯ ಜ್ಞಾನ ಬೇಸಿಕ್ ನಾಲೆಜ್ ಅಂತ ಹೇಳ್ತಾರೆ ಇಲ್ಲಿ ಸೊ ಬೇಸಿಕ್ ನಾಲೆಜ್ ಅಂದರೆ ಏನು ಒಂದು ಪ್ರೈಮರಿ ಮತ್ತು ಅಥವಾ ಹೈಸ್ಕೂಲ್ ಅಂತ ಇಟ್ಕೊಳ ನಾವು ಒಂದು ಹೈಸ್ಕೂಲ್ ಲೆವೆಲಲ್ಲಿ ಇರುವಂತಹ ಇಂಗ್ಲೀಷ್ ನಾಲೆಜ್ ಎಕ್ ಅಭ್ಯರ್ಥಿಗೆ ಇರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಇರಬಹುದು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇರಬಹುದು ಸೆಂಟೆನ್ಸ್ ಫಾರ್ಮೇಷನ್ ಇರಬಹುದು ಆಪೋಸಿಟ್ ವರ್ಡ್ಸ್ ಇರಬಹುದು ಅಥವಾ ಈ ಆ್ಯಂಡ್ ಫ್ರೇಸಸ್ ಅಂತ ಹೇಳ್ತೀವಿ ಇವೆಲ್ಲ ಒಂದು ಬೇಸಿಕ್ ನಾಲೆಜ್ ಗೊತ್ತಿರಬೇಕು ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಜನರಲ್ ಇಂಟೆಲಿಜೆನ್ಸ್ ಅಥವಾ ರೀಸನಿಂಗ್ ಅಂತಲೂ ಕರಿತೀವಿ ಇದನ್ನ ನಾವು ಇದರ ಇದರರ್ಥ ಏನು ಇಲ್ಲಿ ಏನು ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಇರೋದಿಲ್ಲ ಕಾಮನ್ ಸೆನ್ಸ್ ಯೋಚನೆ ಮಾಡುವಂಥ ಕೆಲವು ಸೆಂಟೆನ್ಸಸ್ನ ಕೊಡ್ತಾರೆ ನಾವಲ್ಲಿ ಒಂದು ನಮ್ಮ ಒಂದು ಸಾಮಾನ್ಯ ಪ್ರಜ್ಞೆ ಅಂತ ಏನು ಹೇಳ್ತೀವಿ ಅದನ್ನು ಯೋಚನೆ ಮಾಡಿ ನಾವಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಈ ರೀತಿಯ ಜನರಲ್ ಇಂಟೆಲಿಜೆನ್ಸ್ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ ಇಲ್ಲಿ ಬೇಸಿಕ್ ಸ್ಕಿಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಸ್ವಲ್ಪ ಅನ್ನಾದರೂ ನಮಗೆ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಇಲ್ಲಿ ಹೈಸ್ಕೂಲಲ್ಲಿ ಓದಿರುವಂತಹ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಸಾಕು ಈ ಒಂದು ವಿಭಾಗನ ಕೂಡ ನಾವು ಕ್ಲಿಯರ್ ಮಾಡಬಹುದು ಕೊನೆಯದಾಗಿ ಜನರಲ್ ಅವೇರ್ನೆಸ್ ಓಕೆ ಜನರಲ್ ಅವೇರ್ನೆಸ್ಸಲ್ಲಿ ಏನು ಬರುತ್ತೆ ದಿನನಿತ್ಯ ನಡೀತಾ ಇರುವಂತಹ ವಿಷಯಗಳ ಬಗ್ಗೆ ನಮಗೆ ನಾಲೆಜ್ಗಿರಬೇಕು ಮತ್ತು ಜನರಲ್ ನಾಲೆಜ್ ಅಂತ ಏನು ಹೇಳ್ತೀವಿ ಸ್ಟ್ಯಾಟಿಕ್ ಅಂತ ಏನು ಹೇಳ್ತೀವಿ ಹಳೆಯ ಒಂದು ಯಾವಾಗ ಫೌಂಡೇಶನ್ ಆಯಿತು ಐ ಎಮ್ ಎಫ್ ಯಾವಾಗ ಆಯಿತು ಇಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಈ ರೀತಿಯ ಒಂದು ಪ್ರಶ್ನೆಗಳೇನಿದ್ದಾವೆ ಸ್ಟ್ಯಾಟಿಕ್ ಅಂತ ಏನು ಹೇಳ್ತೀವಿ ಕ್ವಶನ್ಸು ಅದರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಇಲ್ಲಿ ನಾಲ್ಕು ಭಾಗಗಳಿಗೂ ಸಮಾನವಾಗಿ ಇಪ್ಪತ್ತೈದು ಕ್ವಶನ್ಸ್ ಇರ್ತವೆ ಪ್ರತಿಯೊಂದು ಕ್ವಶನ್ಗೂ ಎರಡು ಮಾರ್ಕ್ಸ್ ಇರುತ್ತೆ ಸೊ ಹಾಗಾಗಿ ಒಂದೊಂದು ಪಾರ್ಟ್ಗೂ ಒಂದೊಂದು ಭಾಗಕ್ಕೂ ಕೂಡ ಇಪ್ಪತ್ತೈದು ಪ್ರಶ್ನೆಗಳು ಐವತ್ತು ಅಂಕಗಳು ಇರ್ತವೆ ಓಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಈಚ್ ಫಾರ್ ಈಚ್ ಪಾರ್ಟ್ ಆ್ಯಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ ಫಾರ್ ಈಚ್ ಪಾರ್ಟ್ ಆ್ಯಂಡ್ ಫಿಫ್ಟಿ ಮಾರ್ಕ್ಸ್ ಈಚ್ ಓಕೆ ಇರುತ್ತೆ ಸೊ ಟೋಟಲ್ ಆಗಿ ಹಂಡ್ರೆಡ್ ಕ್ವಶನ್ಸ್ ಬರುತ್ತೆ ಫಾರ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇದು ಇಲ್ಲಿನ ಪ್ಯಾಟ್ರನ್ ಇದೆ ಇದಕ್ಕೆ ಟೈಮ್ ಎಷ್ಟಿರುತ್ತೆ ಟೋಟಲಾಗಿ ಸಿಕ್ಸ್ಟಿ ಮಿನಿಟ್ಸ್ ಟೈಮ್ ಇರುತ್ತೆ ಓಕೆ ಸಿಕ್ಸ್ಟಿ ಮಿನಿಟ್ಸ್ ಟೈಮ್ ಇರುತ್ತೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ ಇದು ಹೇಗಿರುತ್ತೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಒಂದು ಪ್ರಶ್ನೆ ಇದ್ದರೆ ಅದಕ್ಕೆ ಆಪ್ಷನ್ಸ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ನಾಲ್ಕು ಆಪ್ಷನ್ಸಲ್ಲಿ ಯಾವುದು ಸರಿ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಈ ರೀತಿ ಪ್ಯಾಟರ್ನ್ ಇರುತ್ತೆ ಕ್ವಶನ್ಸ್ ಇಂಗ್ಲೀಷ್ ಮತ್ತು ಹಿಂದೀಲಿ ಇರುತ್ತೆ ಪ್ರೈಮರಿಲಿ ಬಟ್ ಈವಾಗ ರೀಜನಲ್ ಲ್ಯಾಂಗ್ವೇಜ್ ಆಪ್ಷನ್ಸ್ ಕೂಡ ಇದೆ ಅಂದರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾದ್ರಿಂದ ತಾವು ಅರ್ಜಿಯನ್ನು ಹಾಕಬೇಕಾದರೆ ಕನ್ನಡ ಮೀಡಿಯಮಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಮಗೆ ಬೇಕು ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಅಂದರೆ ಕನ್ನಡದಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಅವೈಲಬಲ್ ಇರುತ್ತೆ ಕನ್ನಡದಲ್ಲಿ ಕೂಡ ಪ್ರಶ್ನೆಗಳು ಬರುತ್ತೆ ಓಕೆ ಪ್ರಶ್ನೆ ಪತ್ರಿಕೆ ಅಂದರೆ ಇಲ್ಲಿ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಕಂಪ್ಯೂಟರ್ನ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ಬರ್ತವೆ ಓಕೆ ಸೊ ಕನ್ನಡದಲ್ಲಿ ಕೂಡ ಪ್ರಶ್ನೆಗಳು ಬರ್ತವೆ ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರೆ ಮರಾಠಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮರಾಠಿಲಿ ಬರ್ತವೆ ತೆಲುಗು ಸೆಲೆಕ್ಟ್ ಮಾಡಿಕೊಂಡ್ರೆ ತೆಲುಗುಲಿ ಉರ್ದು ಬೇಕಂದರೆ ಉರ್ದುಲಿ ತಮಿಳ್ ಬೇಕಂದರೆ ತಮಿಳ್ ಹಾಗೆ ತಮಗೆ ಯಾವ ಭಾಷೆಯಲ್ಲಿ ಕಂಫರ್ಟ್ ಇದೆಯೋ ಆ ಒಂದು ರೀಜನಲ್ ಭಾಷೆಯಲ್ಲಿ ಕೂಡ ತಾವು ಈ ಒಂದು ಪರೀಕ್ಷೆನ ಬರೀಬಹುದು ಅಥವಾ ಇಂಗ್ಲೀಷ್ ಕಂಫರ್ಟ್ ಅಂದರೆ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೋಬಹುದು ಓಕೆ ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟು ಝೀರೋ ಪಾಯಿಂಟ್ ಫೈವ್ ಝೀರೋ ಝೀರೋ ಪಾಯಿಂಟ್ ಫೈವ್ ಜೀರೋ ಅಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗಾಗಿ ಏನಾದರೂ ನನಗೆ ತಪ್ಪು ಉತ್ತರ ಕೊಟ್ಟರೆ ಅಲ್ಲಿ ಝೀರೋ ಪಾಯಿಂಟ್ ಫೈವ್ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಓಕೆ ಬನ್ನಿ ಸೆಕ್ಷನ್ಸ್ ನೋಡೋಣ ಇಲ್ಲೇನಿದೆ ಇದು ಟಿಯರ್ ಟೂನ ಪ್ಯಾಟರ್ನ್ ಟಿಯರ್ ಏನಿದೆ ಮತ್ತೆ ಟಿಯರ್ ಟು ಅಂದರೆ ಮೊದಲನೇ ಹಂತ ಪಾಸ್ ಮಾಡಿ ಎರಡನೇ ಹಂತಕ್ಕೆ ಹೋದಾಗ ಆವಾಗ ಏನಾಗುತ್ತೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಕೇಳ್ತಾರೆ ಮತ್ತು ಅದೇ ನಾನು ಹೇಳಿದ್ನಲ್ಲ ಆವಾಗಲೇ ಅರ್ಥಮೆಟಿಕ್ ಅದು ಗೊತ್ತಿರಬೇಕು ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಏನು ಹೇಳಿದ್ವಿ ಸಾಮಾನ್ಯ ಒಂದು ಪರಿಜ್ಞಾನ ಗೊತ್ತಿರಬೇಕು ಸಾಮಾನ್ಯವಾಗಿ ಏನಾದರೂ ಒಂದು ಸೆಂಟೆನ್ಸ್ ಕೊಟ್ಟರೆ ಅದನ್ನು ಯೋಚನೆ ಮಾಡಿ ಒಂದು ಆನ್ಸರ್ ಮಾಡುವಂಥ ಒಂದು ಸೆನ್ಸ್ ಇರಬೇಕು ಅದನ್ನು ಕೊಡ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಇರುತ್ತೆ ಮತ್ತು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ವಲ್ಪ ಪ್ಯಾಸೇಜಸ್ನ ಸಾಲ್ವ್ ಮಾಡುವಂಥದ್ದು ಜನರಲ್ ಅವೇರ್ನೆಸ್ ಇರುತ್ತೆ ಮತ್ತೆ ಆವಾಗಲೇ ಡಿಸ್ಕಸ್ ಮಾಡ್ದಂಗೆ ಜನರಲ್ ಅವೇರ್ನೆಸ್ ಗೊತ್ತಿರಬೇಕು ಇದರಲ್ಲಿ ಟಿ ಟಿಯರ್ ಟೂನಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ ಏನಪ್ಪ ಬರುತ್ತೆ ಇಲ್ಲಿ ಅಂದರೆ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಕೂಡ ಇರುತ್ತೆ ಇಲ್ಲಿ ಕಂಪ್ಯೂಟರ್ನ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಏನು ಹೊಸ ಟೆಕ್ನಾಲಜಿಸ್ ಬರ್ತಾ ಇದೆ ಅಥವಾ ಕಂಪ್ಯೂಟ್ರಲ್ಲಿ ಏನೇನು ಹೊಸದಾಗಿದೆ ಆ ಎಲ್ಲ ನಮಗೆ ಬೇಸಿಕ್ ಫಂಕ್ಷನ್ಸ್ ಗೊತ್ತಿರಬೇಕು ಹೊಸದಾಗಿ ಏನಾದರೂ ಬಂದಿದ್ರೆ ಅದ್ರ ಬಗ್ಗೆಯೂ ನಾವು ತಿಳ್ಕೊಂಡಿರಬೇಕು ಇದು ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಆಗುತ್ತೆ ಇಲ್ಲಿ ಹದಿನೈದು ಕ್ವಶನ್ಸ್ ಇರುತ್ತೆ ನಲವತ್ತೈದು ಇರುತ್ತೆ ಓಕೆ ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಕೊನೆಯದಾಗಿ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಇರುತ್ತೆ ಇಲ್ಲಿ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂದರೆ ಸ್ಕ್ರೀನ್ ಮೇಲೆ ಕೆಲವು ಇದು ಬರ್ತವೆ ವರ್ಡ್ಸು ಅದನ್ನು ಟೈಪ್ ಮಾಡಬೇಕು ಎಷ್ಟು ಫಾಸ್ಟಾಗಿ ಟೈಪ್ ಮಾಡ್ತೀರಾ ಅನ್ನೋದು ಒಂದು ಎಷ್ಟು ಫಾಸ್ಟ್ ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಎಷ್ಟು ನಿಖರವಾಗಿ ಮಾಡ್ತೀರಾ ಅನ್ನೋದು ಒಂದು ಟೆಸ್ಟ್ ಆಗುತ್ತೆ ಇದು ಕೂಡ ಕ್ವಾಲಿಫೈಯಿಂಗ್ ನೇಚರ್ ಆಗುತ್ತೆ ಏನಕ್ಕಪ್ಪ ಇದು ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂದರೆ ಕ್ಲರಿಕಲ್ ವರ್ಕಲ್ಲಿ ಹೋದಾಗ ಅಸಿಸ್ಟೆಂಟ್ ವರ್ಕಲ್ಲಿ ಹೋದಾಗ ಡಿಕ್ಟೇಷನ್ ಏನಾದರೂ ಮಾಡ್ತಾ ಇದ್ರೆ ನಾವು ಆದಷ್ಟು ಬೇಗ ಬೇಗ ಅದನ್ನು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಕೂಡ ಇರುತ್ತೆ ಅದರ್ವೈಸ್ ಇವೆಲ್ಲ ಕಾಮನ್ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ರೀಸನಿಂಗ್ ಇಂಟೆಲಿಜೆನ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಜನರಲ್ ಲೆವೆಸ್ ಇದು ತುಂಬ ಕಾಮನ್ ಆಗಿದೆ ಟಿಯರ್ ಒನ್ನಲ್ಲೂ ಕೂಡ ಇದಿತ್ತು ಇಲ್ಲಿ ಏನಾಗುತ್ತೆ ಕ್ವಶನ್ಸು ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಬಂದುಬಿಟ್ಟು ಮೂವತ್ತು ಕ್ವಶನ್ಸ್ ಇರುತ್ತೆ ತೊಂಬತ್ತು ಮಾರ್ಕ್ಸಿಗಿರುತ್ತೆ ರೀಸನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್ ಮೂವತ್ತು ಕ್ವಶನ್ಸ್ ಅಗೇನ್ ತೊಂಬತ್ತು ಮಾರ್ಕ್ಸಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನಲ್ವತ್ತು ಕ್ವಶನ್ಸ್ ಇರುತ್ತೆ ನೂರ ಇಪ್ಪತ್ತು ಮಾರ್ಕ್ಸಿಗಿರುತ್ತೆ ಜನರಲ್ ಅವೇರ್ನೆಸ್ ಇಪ್ಪತ್ತು ಕ್ವಶನ್ ಅರುವತ್ತು ಮಾರ್ಕ್ಸಿಗೆ ಓಕೆ ಸೊ ಇಲ್ಲಿ ವೇಟೇಜ್ ಎಷ್ಟು ಅಂತಲೂ ನಾವು ಕೂಡ ಕೊಟ್ಟಿದ್ದೀವಿ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಹದಿನೈದು ಕ್ವಶನ್ಸ್ ಇರುತ್ತೆ ನಲ್ವತ್ತೈದು ಇರುತ್ತೆ ಓಕೆ ಸೊ ಮ್ಯಾಥಮೆಟಿಕಲ್ ಎಬಿಲಿಟಿ ರೀಸನಿಂಗ್ ಒನ್ ಗಂಟೆಗೆ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಜನರಲ್ ಅವೇರ್ನೆಸ್ ಒನ್ ಅವರ್ ಟೈಮ್ ಇರುತ್ತೆ ಕಂಪ್ಯೂಟರ್ ನಾಲೆಜ್ಗೆ ಹದಿನೈದು ನಿಮಿಷ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ಗೆ ಹದಿನೈದು ನಿಮಿಷ ಟೈಮ್ ಇರುತ್ತೆ ಓಕೆ ಈ ರೀತಿ ಟೈಮ್ ಇರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ನಾವು ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಓಕೆ ಟೈಮ್ನ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ತಂದರೆ ಡೆಫಿನೆಟ್ಲಿ ಈ ಒಂದು ಎಕ್ಸಾಮ್ನ ನಾವು ಕ್ಲಿಯರ್ ಮಾಡಬಹುದು ಈಗ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಅಂತ ನೋಡ್ಕೊಳ್ಳೋಣ ಓಕೆ ಈ ಕಂಬೈಂಡ್ ಹೈಯರ್ ಸೆಕೆಂಡ್ರಿ ಲೆವೆಲ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಯಾವುದಪ್ಪ ಅಂದರೆ ಈಗಾಗಲೇ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಲಾಸ್ಟ್ ಡೇಟ್ ಬಂದು ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಎಂಟು ತಾರೀಕು ಜೂನ್ ಇದು ಲಾಸ್ಟ್ ಡೇಟ್ ಇರುತ್ತೆ ದಯವಿಟ್ಟು ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡಬೇಡಿ ಮಿನಿಮಮ್ ಒಂದು ವೀಕ್ ಮುಂಚೆ ಅಪ್ಲೈ ಮಾಡಿ ಯಾಕಂದರೆ ಒನ್ ವೀಕ್ ಹತ್ತಿರ ಇದೆ ಅಂದರೆ ಡೇಟು ಇದು ಆಲ್ರೆಡಿ ಸರ್ವರ್ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಮಗೆ ತುಂಬ ಕಷ್ಟ ಆಗ್ಬೋದು ಲಾಸ್ಟ್ ಮೂಮೆಂಟಲ್ಲಿ ವೇಟ್ ಮಾಡಬೇಡಿ ಆದಷ್ಟು ಬೇಗನೆ ಅರ್ಜಿಯನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿ ಓಕೆ ಸೊ ಎಂಟನೇ ತಾರೀಕು ಲಾಸ್ಟ್ ಡೇಟ್ ಅಂದರೆ ಮೇಲೆ ಎರಡು ದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಪೇಮೆಂಟ್ ಮಾಡೋಕ್ಕೋಸ್ಕರ ಸೊ ಹಾಗಾಗಿ ಇನ್ ಕೇಸ್ ಯಾರಾದರೂ ಪೇಮೆಂಟ್ ಮಾಡಬೇಕು ತೊಂದರೆ ಇದೆ ಅಮೌಂಟ್ ಏನೋ ಆಗಲಿಲ್ಲ ಅಂದ್ರೂ ಫಸ್ಟ್ ಅಟ್ಲೀಸ್ಟ್ ಅಪ್ಲಿಕೇಶನ್ನ ಹಾಕಿ ಆಮೇಲೆ ಬೇಕಿದ್ರೆ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಿವರಂತೆ ಓಕೆ ಇನ್ ಕೇಸ್ ಯಾರಾದರೂ ಫೋನ್ಪೇ ಡೆಬಿಟ್ ಕಾರ್ಡ್ ಇದೆಲ್ಲ ಆಗ್ತಿಲ್ಲ ಸರ್ ನಮ್ಮ ಹತ್ರ ಅವಕಾಶ ಇಲ್ಲ ನಾವು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಬೇಕಂದ್ರೆ ತೊಂದರೆ ಇಲ್ಲ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಇಲ್ಲಿ ಹನ್ನೊಂದನೇ ತಾರೀಕು ವರ್ಗೂ ಟೈಮ್ ಇರುತ್ತೆ ಓಕೆ ಸೊ ಹಾಗಾಗಿ ಈ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಆದಷ್ಟು ಬೇಗನೆ ನೀವು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಇನ್ ಕೇಸ್ ಅಪ್ಲಿಕೇಶನ್ ಹಾಕ್ತಾಗ ಏನೋ ಮಿಸ್ಟೇಕಾಗಿತ್ತು ಆಮೇಲೆ ಗೊತ್ತಾಯಿತು ನಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ ಆಮೇಲೆ ಗೊತ್ತಾಯಿತು ಏನೋ ಒಂದು ಮಿಸ್ಟೇಕ್ ಆಗಿದೆ ನಾನು ಸರಿ ಮಾಡ್ಕೋಬೇಕಂದ್ರೆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂತ ಕೊಡ್ತಾರೆ ಯಾವಾಗ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೈದು ಆರು ಅಂದರೆ ಎರಡು ದಿನ ಟೈಮ್ ಕೊಡ್ತಾರೆ ಹದಿನಾಲ್ಕು ಜೂನ್ ಮತ್ತು ಹದಿನೈದು ಜೂನ್ ಎರಡು ದಿನ ಟೈಮ್ ಕೊಡ್ತಾರೆ ಆ ಸಮಯದಲ್ಲಿ ನೀವು ಮತ್ತೆ ನೀವು ಲಾಗಿನ್ ಆಗಿ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿ ಮಾಡಿದರೆ ಅದನ್ನು ಸರಿ ಮಾಡ್ಕೋಬಹುದು ಹಾಗಾಗಿ ಅದನ್ನು ಕೂಡ ಉಪಯೋಗ ಮಾಡ್ಕೊಳ್ಳಿ ಆ ಸಾಧ್ಯವಾದಷ್ಟು ಮೊದಲಿಗೆ ನೀವು ಮೊದಲನೇ ಸಲಿನೇ ಕರೆಕ್ಟಾಗಿ ಮಾಡಿ ಇನ್ ಕೇಸ್ ಮಿಸ್ಟೇಕ್ಸ್ ಆದರೆ ನೀವು ಅದನ್ನು ಸರಿ ಮಾಡ್ಕೊಳೋಕ್ಕೆ ಮತ್ತೆ ಟೈಮ್ ಕೊಡ್ತಾರೆ ಓಕೆ ಬಟ್ ಒಂದು ಮನ್ಸಲ್ಲಿ ಇಟ್ಕೊಂಡಿರಿ ಆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ದುಡ್ಡು ಕಟ್ಟಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ ಇನ್ನೂರು ರೂಪಾಯಿ ಪೆನಾಲ್ಟಿನ ಕಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ಕೋಬೇಕು ಹಾಗಾಗಿ ಅದು ಸುಮ್ಮನೆ ಅನ್ನೆಸರಿ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಳೋದು ಮೊದಲನೇ ಬಾರಿನೇ ಸರಿಯಾಗಿ ಮಾಡಿ ಆದಷ್ಟು ಓಕೆ ಸ್ಕೆಡ್ಯೂಲ್ ಆಫ್ ಟಿಯರ್ ಒನ್ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಾನು ಹೇಳಿದೆ ಯಾವಾಗ ಎಕ್ಸ್ಪೆಕ್ಟೆಡ್ ಇದೆ ಆಗಸ್ಟಲ್ಲಿ ಎಕ್ಸ್ಪೆಕ್ಟೆಡ್ ಇದೆ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಓಕೆ ಟಿಯರ್ ಟು ಅದು ಆ ಆಗಸ್ಟಲ್ಲಿ ಎಕ್ಸಾಮ್ ಆಗಿದ ಆದಮೇಲೆ ಅದರ ರಿಸಲ್ಟ್ ಬಂದಮೇಲೆ ಟಿಯರ್ ಟು ಎಕ್ಸಾಮ್ ಡಿಸೈಡ್ ಆಗುತ್ತೆ ಓಕೆ ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್ ಮತ್ತೊಮ್ಮೆ ಹೇಳ್ತೀನಿ ಎಂಟನೇ ತಾರೀಕು ಜೂನ್ ಬಟ್ ಮಿನಿಮಮ್ ಒಂದು ವಾರ ಮುಂಚೆ ಅಪ್ಲೈ ಮಾಡಿರಬೇಕು ನೀವು ಒಂದು ವಾರ ಮುಂಚೆನೇ ಸರ್ವರ್ ಜಾಮ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಆಲ್ ಓವರ್ ಕಂಟ್ರಿ ಇರುತ್ತೆ ಇದು ವೆಬ್ಸೈಟು ಸೊ ಹಾಗಾಗಿ ದಯವಿಟ್ಟು ಒಂದು ವಾರ ಮುಂಚೆ ಅಟ್ಲೀಸ್ಟ್ ಮಿನಿಮಮ್ ಒಂದು ವಾರ ಮುಂಚೆ ನೀವು ಇದನ್ನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಓಕೆ ಎಲ್ಲಿ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ವೆಬ್ಸೈಟ್ ಇವಾಗ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಇದೇ ಇದರ ಅಧಿಕೃತ ವೆಬ್ಸೈಟ್ ಇದೇ ವೆಬ್ಸೈಟ್ಗೆ ಹೋಗಿ ತಾವು ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೋಸ್ಕರ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಇಲ್ಲಿ ಬೇಸಿಕಲಿ ನಿಮ್ಮ ಆಧಾರ್ ನಂಬರ್ ಬೇಕಾಗುತ್ತೆ ಓಕೆ ಆಧಾರ್ ನಂಬರ್ ಬೇಕು ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ಸಿದು ಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ಅಂದರೆ ಏನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿಲ್ಲ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಏನು ಯಾವ ವರ್ಷದಲ್ಲಿ ಎಕ್ಸಾಮ್ ಬರೆದ್ರಿ ಯಾವ ವರ್ಷದಲ್ಲಿ ಪಾಸ್ ಆದ್ರಿ ಪರ್ಸೆಂಟೇಜ್ ಏನು ಅಂತ ಕೇಳ್ತಾರೆ ಈ ಒಂದು ಡೀಟೇಲ್ಸ್ ಬೇಕಷ್ಟೇ ಎಕ್ಸಾಕ್ಟ್ಲಿ ಮಾರ್ಕ್ಸ್ ಕಾರ್ಡ್ ಏನು ಬೇಕಾಗಿಲ್ಲ ಏನು ಅಪ್ಲೋಡ್ ಏನು ಕೇಳಲ್ಲ ಇಲ್ಲಿ ಓಕೆ ಮತ್ತು ನೀವು ಪಿ ಯು ಸಿ ಬೇಸಿಸ್ ಮೇಲೆ ಎಕ್ಸಾಮ್ಗೆ ಅರ್ಜಿ ಆಗ್ತಾ ಇದ್ದೀರಾ ಅಂದರೆ ಪಿ ಯು ಸಿಯ ಡೀಟೇಲ್ಸ್ ಇರಬೇಕು ಐ ಟಿ ಐ ಮೇಲೆ ಅರ್ಜಿ ಆಗ್ತಾ ಇದ್ದೀರಾ ಅಂದರೆ ಐ ಟಿ ಐ ಡೀಟೇಲ್ಸ್ ಬೇಕು ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತಾ ಇದಾರೆ ಅಂದರೆ ಡಿಪ್ಲೊಮಾ ಡೀಟೇಲ್ಸ್ ಬೇಕು ಏನು ಡೀಟೇಲ್ಸ್ ಬೇಕು ರಿಜಿಸ್ಟರ್ ನಂಬರ್ ಏನು ಪಾಸಿಂಗ್ ಇಯರ್ ಯಾವುದು ಪರ್ಸೆಂಟೇಜ್ ಯಾವುದು ಇಷ್ಟು ಅಟ್ಲೀಸ್ಟ್ ನಿಮಗೆ ಗೊತ್ತಿರಬೇಕು ಓಕೆ ಇಷ್ಟು ಗೊತ್ತಿದ್ದರೂ ಸಾಕು ಒರಿಜಿನಲ್ ಮಾಸ್ ಕಾರ್ಡ್ಸ್ ಇಲ್ಲಾಂದರೂ ನಡೆಯುತ್ತೆ ತೊಂದರೆ ಇಲ್ಲ ಓಕೆ ಆಮೇಲೆ ನಿಮ್ಮ ಆ್ಯಕ್ಟಿವ್ ಆಗಿರುವಂತಹ ಇಮೇಲ್ ಐ ಡಿ ಬೇಕು ಫೋನಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ಇಮೇಲ್ ಐ ಡಿ ಅದು ಬೇಕು ಮೊಬೈಲ್ ನಂಬರ್ ಬೇಕು ಆ್ಯಕ್ಟಿವ್ ಆಗಿರಬೇಕು ಏನಕ್ಕಪ್ಪ ಇದೆರಡು ಆ್ಯಕ್ಟಿವ್ ಆಗಿರಬೇಕಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೇ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಇಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರ್ಗೆ ಬರುತ್ತೆ ಹಾಗಾಗಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿ ಇರಬೇಕು ಕೊನೆಯದಾಗಿ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಬೇಕು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ತುಂಬ ಇಂಪಾರ್ಟೆಂಟ್ ಇದು ಓಕೆ ಸೊ ಇಷ್ಟು ವಿಷಯಗಳನ್ನ ಇಷ್ಟು ಡಾಕ್ಯುಮೆಂಟ್ಸನ್ನ ನೀವು ರೆಡಿ ಮಾಡ್ಕೊಂಡಿದ್ರೆ ನೀವು ಇಮಿಡಿಯೇಟಾಗಿ ಅಪ್ಲೈ ಮಾಡಬಹುದು ಜೊತೆ ಜೊತೆಗೆ ಜೊತೆ ಜೊತೆಗೆ ಏನಪ್ಪ ಬೇಕಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಸಪೋಸ್ ನೀವು ಒ ಬಿ ಸಿ ಕ್ಯಾಟಗರಿ ಇದ್ದರೆ ಒ ಬಿ ಸಿ ಕ್ಯಾಟಗರಿಯ ಸರ್ಟಿಫಿಕೇಟ್ ಬೇಕು ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ಇದ್ದರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಡಿಸೆಬಿಲಿಟಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅದರ ಸರ್ಟಿಫಿಕೇಟ್ ಕೂಡ ಬೇಕು ಇದರ ಜೊತೆ ಇದು ಬೇಸಿಕ್ ಡಾಕ್ಯುಮೆಂಟ್ ಇವಾಗ ನಾನು ತೋರಿಸ್ತಾ ಇರೋ ಸ್ಕ್ರೀನ್ ಮೇಲೆ ಜೊತೆಗೆ ನಿಮ್ಮ ಸ್ಪೆಷಲ್ ಸರ್ಟಿಫಿಕೇಟ್ಸ್ ಇದ್ದರೆ ಅದು ಬೇಕಾಗುತ್ತೆ ಓಕೆ ಫೋಟೋಗ್ರಾಫ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ತುಂಬ ಇಂಪಾರ್ಟೆಂಟ್ ಎಸ್ ಎಸ್ ಸಿ ಇದ್ರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಇಟ್ ಶುಡ್ ಬಿ ವಿತಿನ್ ಲೇಟೆಸ್ಟ್ ತ್ರೀ ಮಂತ್ಸ್ ಅಂತ ಹೇಳ್ತಾರೆ ಮೂರು ತಿಂಗಳ ಒಳಗಡೆ ತೆಗೆದಿರುವಂಥ ಫೋಟೋಗ್ರಾಫೇ ಬೇಕು ಯಾವುದೋ ಹಳೆ ಫೋಟೋಗ್ರಾಫ್ ಕೊಡಬಾರ್ದು ಯಾವುದೋ ಹೈಸ್ಕೂಲಲ್ಲಿ ತೆಗೆದಿರುವಂಥ ಫೋಟೋಗ್ರಾಫ್ ಕೊಡೋ ಹಾಗಿಲ್ಲ ಲೇಟೆಸ್ಟ್ ತ್ರೀ ಮಂತ್ಸ್ ಒಳಗೆ ತಗೊಂಡಿರುವಂಥ ಫೋಟೋಗ್ರಾಫೇ ಕೊಡಬೇಕು ಆ ಫೋಟೋಗ್ರಾಫ್ ಜೆ ಪಿ ಜಿ ಫಾರ್ಮ್ಯಾಟಲ್ಲೇ ಇರಬೇಕು ಓಕೆ ಜೆ ಪಿ ಜಿ ಫಾರ್ಮ್ಯಾಟಲ್ಲಿ ಇರಬೇಕು ಸೈಜ್ ಟ್ವೆಂಟಿ ಕೆ ಬಿ ಟು ಫಿಫ್ಟಿ ಕೆ ಬಿ ಇರಬೇಕು ಸೈಜ್ ಓಕೆ ಡೈಮೆನ್ಷನ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರಬೇಕು ಇದು ವೆರಿ ಇಂಪಾರ್ಟೆಂಟ್ ಸ್ಟ್ರೆಕ್ಷನ್ ಇದೇ ರೀತಿ ಇರಬೇಕು ಆವಾಗಲೇ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗೋದು ದ ಫೋಟೋಗ್ರಾಫ್ ಶುಡ್ ಬಿ ವಿಥೌಟ್ ಕ್ಯಾಪ್ ಆ್ಯಂಡ್ ಸ್ಪೆಕ್ಟಕಲ್ಸ್ ಕ್ಯಾಪ್ ಹಾಕೊಳೋ ಹಾಗಿಲ್ಲ ಸ್ಪೆಕ್ಟಕಲ್ಸ್ ಹಾಕ್ಕೊಳೋ ಹಾಗಿಲ್ಲ ಹಾಕೊಂಡಿದ್ರೆ ರಿಜೆಕ್ಟ್ ಆಗುತ್ತೆ ಓಕೆ ಸ್ವಲ್ಪ ಸ್ಪೆಸಿಮನ್ ಫೋಟೋಗ್ರಾಫ್ ತೋರಿಸಿ ನೋಡಿ ಇಲ್ಲಿ ಸಿಂಪಲ್ ಆಗಿದೆ ಈ ರೀತಿ ಫೋಟೋಗ್ರಾಫ್ ಇದ್ದರೆ ಅಕ್ಸೆಪ್ಟಬಲ್ ಇದು ಓಕೆ ಯಾವ ರೀತಿ ಇರಬಾರ್ದು ನೋಡಿ ಈ ಫೋಟೋಗ್ರಾಫಲ್ಲಿ ಎಕ್ಸ್ಟ್ರಾ ಕಲರ್ ಇದೆ ಅದು ಇರೋ ಹಾಗಿಲ್ಲ ಟೂ ಕ್ಲೋಸ್ ತುಂಬಾ ಹತ್ತಿರ ಇದೆ ಕಂಪ್ಲೀಟ್ ಫೇಸ್ ಇಲ್ಲ ಹಾಗಾಗಿಲ್ಲ ಇನ್ನೊಂದರಲ್ಲಿ ಹ್ಯಾಟ್ ಅಥವಾ ಕ್ಯಾಪ್ ಹಾಕೊಂಡಿದ್ದಾರೆ ಅದು ಕೂಡ ಅಕ್ಸೆಪ್ಟಬಲ್ ಆಗಲ್ಲ ನೋಡಿ ಇಲ್ಲಿ ಇನ್ವರ್ಟೆಡ್ ಇದೆ ಉಲ್ಟಾ ಇದೆ ಹಾಗಲ್ಲ ಟೂ ಡಾರ್ಕ್ ತುಂಬ ಕಪ್ಪುಗಿದೆ ಫೋಟೋ ಕಾಣಿಸ್ತಿಲ್ಲ ಆಗಲ್ಲ ಗಾಗಲ್ಸ್ ಹಾಕೊಂಡಿದ್ದಾರೆ ಆಗಲ್ಲ ರಿಜೆಕ್ಟ್ ಆಗುತ್ತೆ ಓಕೆ ಬ್ಲರ್ ಇದೆ ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ ಇದು ಕೂಡ ರಿಜೆಕ್ಟ್ ಆಗುತ್ತೆ ಫೇಸಿಂಗ್ ಸೈಡ್ ವೇಸ್ ಕೆಲವರಿಗೆ ಅಭ್ಯಾಸ ಇರುತ್ತೆ ಸೈಡಲ್ಲಿ ಫೋಸ್ ಕೊಟ್ಟೆ ಫೋಟೋ ತೆಗಿತಾರೆ ಸೊ ಸೈಡಲ್ಲಿ ಕೊಟ್ಟು ಫೋಸ್ ತೆಗೆಯೋದು ನಿಮ್ಮ ಇನ್ಸ್ಟಾಗ್ರಾಮ್ಗೋ ನಿಮ್ಮ ಎಫ್ ಬಿಗೋ ಹಾಕ್ಕೊಳ್ಳಿ ಪರವಾಗಿಲ್ಲ ಅಥವಾ ನಿಮ್ಮ ವಾಟ್ಸಪ್ ಡಿ ಪಿಗೆ ಹಾಕ್ಕೊಳ್ಳಿ ಆದರೆ ಎಸ್ ಸಿಲಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಆ ರೀತಿಯ ಫೋಟೋಗ್ರಾಫ್ ಹಾಕೋ ಆಗಿಲ್ಲ ಸ್ಟ್ರೇಟ್ ಫಾರ್ವರ್ಡೇ ನೋಡ್ತಾ ಇರಬೇಕು ಆವಾಗ ಮಾತ್ರ ಅದು ಅಕ್ಸೆಪ್ಟ್ ಆಗುತ್ತೆ ಟೂ ಸ್ಮಾಲ್ ತುಂಬ ಚಿಕ್ಕದಾಗಿದ್ದರೂ ರಿಜೆಕ್ಟ್ ಆಗುತ್ತೆ ಸ್ಪೆಕ್ಟಕಲ್ಸ್ ಹಾಕೋ ಅಭ್ಯಾಸ ಇರುತ್ತೆ ಕೆಲವರಿಗೆ ದಯವಿಟ್ಟು ಎಸ್ ಸಿನ ಅಪ್ಲೈ ಮಾಡಬೇಕಾದ್ರೆ ಫೋಟೋಗ್ರಾಫ್ಸ್ ನಿಮ್ಮ ಸ್ಪೆಕ್ಟಕಲ್ಸ್ ತೆಗೆದು ಫೋಟೋಗ್ರಾಫ್ನ ತೆಗೆಸ್ಕೊಳ್ಳಿ ಅಂಥ ಫೋಟೋ ಮಾತ್ರ ಅಪ್ಲೋಡ್ ಮಾಡಿ ಓಕೆ ಇನ್ನೂ ಏನಾದರೂ ತಮಗೆ ಡೌಟ್ಸ್ ಇದ್ದರೆ ತಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಡ್ರೆಸ್ ಕೂಡ ನಾವು ತೋರಿಸಿದೀವಿ ಇಲ್ಲಿ ಇಲ್ಲಿಗೂ ಕೂಡ ಪರ್ಸ್ನಲಿ ವಿಸಿಟ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಇಮೇಲ್ ಐ ಇದೆ ತಾವು ಇಲ್ಲಿಗೂ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಸಾ ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ನಾವು ಇಲ್ಲಿ ನಿಮಗೆ ಎನ್ಕ್ವೈರೀಸ್ನ ನಾವು ಕಂಪ್ಲೀಟ್ ಡೀಟೇಲ್ಸ್ನ ನಾವು ಡೆಫಿನೆಟ್ಲಿ ಕೊಡ್ತೀವಿ ನಾವು ನಮ್ಮ ವೀಡಿಯೋದಲ್ಲಿ ಕೊಡ್ತಾ ಇದ್ದೀವಿ ಓಕೆ ಈಗ ಪ್ರೊಸೀಜರ್ ಏನಿರುತ್ತೆ ಹೇಗೆ ಪ್ರೊಸೀಜರ್ ಮಾಡೋದು ಡಾಕ್ಯುಮೆಂಟ್ಸ್ ಹೇಳಿದ್ವಿ ಪ್ರೊಸೀಜರ್ ಏನು ಇದರಲ್ಲಿ ಎರಡು ಮೆಥಡ್ ಇರುತ್ತೆ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಏನಿದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ ಮೊದಲನೇ ಬಾರಿಗೆ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೇಳ್ತಾರೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ನಿಮ್ಮ ಹೆಸರು ಇವೆಲ್ಲ ಡೀಟೇಲ್ಸ್ ಕೇಳಿ ಆಧಾರ್ ನಂಬರ್ ಇದೆಲ್ಲ ಕೇಳಿ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ಒಂದು ಪಾಸ್ವರ್ಡ್ ಬರುತ್ತೆ ಇದು ಫಸ್ಟ್ ಸ್ಟೆಪ್ ಅದಾದ ಮೇಲೆ ಸೆಕೆಂಡ್ ಸ್ಟೆಪ್ ಫಿಲ್ಲಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಎಕ್ಸಾಮಿನೇಷನ್ ಅದು ಸೆಕೆಂಡ್ ಸ್ಟೆಪ್ ಆಗುತ್ತೆ ಓಕೆ ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಒ ಟಿ ಪಿ ಕೂಡ ಬರುತ್ತೆ ಆಧಾರ್ ನಂಬರ್ ಕೂಡ ವೆರಿಫೈ ಆಗುತ್ತೆ ಓಕೆ ಇದು ಫಸ್ಟ್ ಸ್ಟೆಪ್ ಆಯಿತು ಸೆಕೆಂಡ್ ಈ ಥರ ಬರುತ್ತೆ ನಿಮಗೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಡೂ ಯು ಹ್ಯಾವ್ ಆಧಾರ್ ಅಂತ ಕೇಳುತ್ತೆ ಎಸ್ ಅಂತ ಕೊಡ್ತೀರಾ ಆಧಾರ್ ನಂಬರ್ ಏನು ಅಂತ ಕೊಡಬೇಕು ಮತ್ತು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಏನು ಅದರ ಡೀಟೇಲ್ಸ್ ಏನು ಅಂತ ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡಬೇಕು ಫಾದರ್ ನೇಮ್ ಮದರ್ ನೇಮ್ ಎಲ್ಲ ಕೇಳ್ತಾರೆ ಇವೆಲ್ಲ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಓಕೆ ಇನ್ ಕೇಸ್ ನೀವು ಫಿಲ್ ಮಾಡಿದ್ದೀರಾ ಫಾರ್ಮ್ ಕಂಪ್ಲೀಟಾಗಿ ಫೈನಲ್ ಸಬ್ಮಿಟ್ ಕೊಟ್ಟಿಲ್ಲ ನಿಮಗೆ ಡೌಟ್ ಬಂತು ಏನೋ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಇನ್ನೂ ಫೈನಲ್ ಸಬ್ಮಿಟ್ ಆಗಿಲ್ಲ ನಿಮಗೆ ಒಂದು ಮಾಡಿಫೈ ರಿಜಿಸ್ಟ್ರೇಷನ್ ಅಂತ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಮಾಡಿಫೈ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ಆ ಮಾಡಿಫೈ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಮತ್ತೆ ಸರಿ ಮಾಡ್ಬೋದು ನಿಮ್ಮ ಅಪ್ಲಿಕೇಶನ್ನ ಸರಿ ಹೋಗುತ್ತೆ ಫಾರ್ಮ್ ಓಕೆ ಈಗ ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಇನ್ನೊಂದು ಸಲ ನೋಡ್ಕೊಳ್ಳಿ ಎಂಟನೇ ತಾರೀಕು ಜೂನ್ ಇಂಪಾರ್ಟೆಂಟ್ ಒಂದು ವೀಕ್ ಮುಂಚೆ ನೀವು ಸರಿ ಮಾಡ್ಕೊಳ್ಳಿ ಇನ್ ಕೇಸ್ ಆದಷ್ಟು ಬೇಗ ನೀವು ಸರ್ವರ್ ಆಗುತ್ತೆ ಹಾಗಾಗಿ ಬೇಗ ಅಪ್ಲಿಕೇಶನ್ ಹಾಕಿ ಓಕೆ ಮತ್ತು ನಮ್ಮ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಅಥವಾ ನೆಜಾ ಕಡೆಯಿಂದ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗೋಸ್ಕರ ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಾಯಿದೆ ಸೊ ತಮಗೆ ಸ್ಕ್ರೀನ್ ಮೇಲೆ ತೋರಿಸಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ನೈನ್ ಝೀರೋ ಟು ಫೈವ್ ಝೀರೋ ಟ್ರಿಪಲ್ ಫೋರ್ ತ್ರೀ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಕಚೇರಿ ಅಡ್ರೆಸ್ ಏನಿದೆ ಇಲ್ಲಿ ಸಿಕ್ಸ್ಟಿ ಫೀಟ್ ರೋಡ್ ಚಂದ್ರಾಲಯಲ್ಲಿ ಬೆಂಗಳೂರಲ್ಲಿ ಇಲ್ಲಿಗೂ ಕೂಡ ತಾವು ವಿಸಿಟ್ ಮಾಡಬಹುದು ಓಕೆ ಸೊ ಮತ್ತೊಮ್ಮೆ ನಾನು ತಮಗೆಲ್ಲ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ ಈ ವಿಡಿಯೋ ಇಂದ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯ ಕೊಡುವಂಥ ಒಂದು ಪ್ರಯತ್ನ ನಾವು ಸಾಧನಾ ಅಕಾಡೆಮಿಯು ಮೂಲಕ ಮಾಡಿದ್ದೀವಿ ಮತ್ತು ತಮಗೆಲ್ಲ ಆಲ್ ದ ಬೆಸ್ಟ್ ದಯವಿಟ್ಟು ಅಪ್ಲೈ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ನಮ್ಮ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಜೊತೆ ಕೂಡ ತಾವು ಕಾಂಟ್ಯಾಕ್ಟಲ್ಲಿರಿ ನಾವು ನಿಮಗೆ ಒಳ್ಳೆಯ ತರಬೇತಿಯನ್ನು ಕೊಡ್ತೇವೆ ಥ್ಯಾಂಕ್ ಯು ಧನ್ಯವಾದ